ಫ್ರೆಂಡ್ಸ್, ನಮಸ್ಕಾರ. ರಾಜಪ್ರಿಯ ಪ್ರಕಾಶ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಫ್ರೆಂಡ್ಸ್, ನಾವೆಲ್ಲ ತುಂಬಾ ಚೆನ್ನಾಗಿದ್ದೀವಿ. ಅಂಡ್ ಸೊ ನಿಮ್ಮೆಲ್ರಿಗೂ ಗೊತ್ತೇ ಇದೆ ನಮ್ಮ ಮನೇಲಿ ಯಾವ ಸಿಚುವೇಶನ್ ನಡೀತಾ ಇದೆ ಅಂತ. ಮನೆ ಖಾಲಿ ಮಾಡಕ್ ಹೇಳಿದ್ದಾರೆ ಓನರ್. ಅದೆಲ್ಲ ನಿಮ್ ನೋಡೇ ಇರ್ತೀರಾ, ನೋಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಆ ಬ್ಲಾಗ್ನ ಚೆಕ್ಔಟ್ ಮಾಡಿ. ಸೊ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದೀನಿ ಏಂತಕ್ಕೆ ನಾವು ಮನೆ ಖಾಲಿ ಮಾಡ್ತಾ ಇದ್ದೀವಿ, ಯಾವಾಗ ಖಾಲಿ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದೀನಿ. ಸೊ ಈಗಾಗಲೇ ಓನರ್ ಹೇಳಿನೇ ಒಂದು 20 ಡೇಸ್ ಆಗೇ ಹೋಯ್ತು. ಇನ್ನ 1 ಮಂತ್ 10 ಡೇಸ್ ಅಂತ ನಾವು ಲೆಕ್ಕ ಇಟ್ಕೋಬೇಕು ಅಷ್ಟೇ. ಮನೆ ಹುಡುಕ್ತಾನೆ ಇದೀವಿ, ಸಿಗ್ತಾ ಇಲ್ಲ. ಅದು ಅಲ್ಲದಂತೆ ಅವತ್ತೊಂದು ಅಪ್ಡೇಟ್ ಕೂಡ ಕೊಟ್ಟಿದ್ದೆ. ಯಾಕೋ ಮನಸ್ಸಲ್ಲಿ ತುಂಬಾ ಜಾಸ್ತಿ ಬೇಜಾರು, ಏನೋ ಒಂಥರ ಬೇಜಾರು ಸಿಕ್ಕಾಪಟ್ಟೆ. ಅದು ನಿಮ್ಮ ಹತ್ರ ಹೇಳ್ಕೊಳ್ಳೋಕು ಆಗ್ತಾ ಇಲ್ಲ, ಮತ್ತೆ ಹೇಗೆ ಹೇಳಲಿ ಅಂತಾನೂ ಗೊತ್ತಾಗ್ತಾ ಇಲ್ಲ. ಆ ಥರ ಎಲ್ಲ ಒಂದು ಒಂದು ಗೊಂದಲದಲ್ಲಿ ಇದ್ದೀನಿ ಅಂತ ಹೇಳಿದ್ದೆ. ಸೊ ನನಗೆ ನೆನ್ನೆ ಮೊನ್ನೆ ಬ್ಲಾಗ್ಸ್ ಅಲ್ಲಿ ಕೂಡ ಲೈಕ್ ನಾನು ಬ್ಲಾಗ್ಸ್ ಹಾಕಿದಾಗಲೆಲ್ಲ ನಂಗೆ ಕೇಳ್ತಾರೆ ಇದ್ದೀರಾ, ಅಕ್ಕ ಅದೇನು ಮನಸ್ಸಲ್ಲಿ ತುಂಬ ಗೊಂದಲ ಇದೆ, ತುಂಬ ಬೇಜಾರಿದೆ, ಎಲ್ಲಾನು ಹೇಳಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ರಿ, ಹೇಳಿ ಅಂತ. ಸೊ ಅದೇನ್ ಮನಸ್ಸಲ್ಲಿ ಕಾಡ್ತಾ ಇದೆ ಅನ್ನೋದನ್ನ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಂತೀನಿ. ಇದು ಬೇಸಿಕಲಿ ಬಂದ್ಬಿಟ್ಟು ನಂಗೆ ಒಂಥರ ಸಿಕ್ಕಾಪಟ್ಟೆ ವೇರಿಯೇಷನ್ ತಗೊಬಂತು ಲೈಫ್ ಅಲ್ಲಿ ಅಂತಾನೆ ಹೇಳ್ಬೋದು. ಸೊ ಅದೇನು ಅಂತ ಮುಂದೆ ನೋಡ್ತೀರಾ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಇವತ್ತಿನ ವಿಡಿಯೋ ಏನಾದ್ರೂ ನಿಮ್ಗೆ ಸ್ವಲ್ಪ ಏನಾದ್ರೂ ಇಷ್ಟ ಆದ್ರೆ ಒಂದು ಪುಟ್ಟ ಲೈಕ್ ಮಾಡಿ. ಅಂಡ್ ಯಾರೆಲ್ಲ ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಂತೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬಾನೇ ಮುಖ್ಯ ನಮ್ಮ ಈ ಒಂದು ಯೂಟ್ಯೂಬ್ ಜರ್ನಿನಲ್ಲಿ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನನಗೆ ಇತ್ತೀಚೆಗೆ ಇದೊಂದು ಕ್ವೆಶನ್ ಮಾತ್ರ ತುಂಬ ಜಾಸ್ತಿ ಬರ್ತಿದೆ. ಬಿಕಾಸ್ ನಾನು ತುಂಬ ಟ್ರಾವೆಲ್ ಮಾಡ್ತೀನಿ, ಲೈಕ್ ಮಂಡ್ಯಾಗೆ ಹೋಗಿ ಬರ್ತಾ ಇರ್ತೀನಲ್ಲ. ಸೊ ಮಂಡ್ಯಾಗೆ ಹೋಗಿ ಬಂದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ಟ್ಯಾನ್ ಆಗೇ ಬಿಡ್ತೀನಿ. ಸೊ ತುಂಬ ಜನ ಕೇಳ್ತಾ ಇದ್ದೀರಾ, ನೀವು ಆ ಟ್ಯಾನ್ ಎಲ್ಲ ಹೇಗೆ ರಿಮೂವ್ ಮಾಡ್ತೀರ, ಲೈಕ್ ಹೇಗೆ ಟ್ಯಾನ್ ಫ್ರೀ ಆಗಿದ್ದೀರಾ, ನಿಮ್ಮ ಸ್ಕಿನ್ ತುಂಬ ಗ್ಲೋಯಿ ಆಗಿರುತ್ತೆ, ಟ್ಯಾನ್ ಇಲ್ಲ ಜಾಸ್ತಿ, ಹೇಗೆ ಅಂತ. ಸೊ ಹೌ ಐ ಸ್ಟೇ ಟ್ಯಾನ್ ಫ್ರೀ ಇಸ್ ವಿತ್ ಅ ಸಿಂಪಲ್ ರೆಮಿಡಿ ಅಂತಾನೆ ಹೇಳ್ಬೋದು. ಸೊ ರೆಮಿಡಿ ಏನಪ್ಪಾ ಅಂದ್ರೆ, ಲೈಕ್ ಆದಷ್ಟು ಈ ತರ ಕ್ರೀಮ್ ಗೀಮ್ ಹಚ್ಚೋದ್ಕಿಂತ ಒಂದು ಸಿಂಪಲ್ ಹೋಮ್ ಮೇಡ್ ಫೇಸ್ ಮಾಸ್ಕ್ ನ ಅಪ್ಲೈ ಮಾಡೋದು ದಿ ಬೆಸ್ಟ್ ಅಂತ ನನಗನ್ಸುತ್ತೆ. ಸೊ ನನ್ನ ಒಂದು ಹೋಮ್ ರೆಮಿಡಿಗೆ ನಾನು ಯೂಸ್ ಮಾಡುವಂತಹ ಮೇನ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಇದು. ಸೊ ಇದು ಬಂದು ಗುಡ್ ವೈಬ್ಸ್ ಅವ್ರದ್ದು ಉಪ್ತನ್ ಪೌಡರ್ ಅಂತ. ಸೊ ಇದರ ಉಪ್ತನ್ ಪೌಡರ್ ಎಲ್ಲ ನಿಮ್ಗೆ ನೆನಪಿದೆಯಾ, ನಮ್ಮ ಹಳೆ ಕಾಲದಲ್ಲಿ ನಾವು ಅಜ್ಜಿಂದಿರು ಎಲ್ಲ ಗಂಧನ ಹಿಂಗೆ ತೇಯ್ದು ಬಿಟ್ಟು ಅದ್ರ ಸ್ವಲ್ಪ ಅರ್ಶಿನ ಹಾಕ್ಬಿಟ್ಟು ಆ ತರ ಎಲ್ಲ ಮಾಡಿ ಕೊಡೋರು ಹಚ್ಕೊಳ್ಳಿ ಮುಖಕ್ಕೆ ಅಂತ. ಸೊ ಅದೇ ನಿಮ್ಗೆ ಲೈಕ್ ಹ್ಯಾಂಡಿಯಾಗಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ಯೂಸ್ ಮಾಡ್ತೀನಿ. ಅಂಡ್ ಬನ್ನಿ ಕ್ವಿಕ್ ಆಗಿ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತೀನಿ ಅಂತ. ನಾನು ಯೂಸ್ ಮಾಡ್ತಾ ಇರುವಂತಹ ಫಸ್ಟ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಗುಡ್ ವೈಬ್ಸ್ ಅವ್ರದ್ದು ಈ ಒಂದು ಉಪ್ತನ್ ಪೌಡರ್. ತುಂಬಾನೇ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಇದು. ಈ ಒಂದು ಉಪ್ತನ್ ಪೌಡರಲ್ಲಿ ನಮಗೆ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡಿದ್ದಾರೆ, ಕೇಸರ್ ಪೌಡರ್ನ ಆ್ಯಡ್ ಮಾಡಿದ್ದಾರೆ, ಮಿಲ್ಕ್ ಪೌಡರ್, ಸ್ಯಾಂಡಲ್ವುಡ್ ಪೌಡರ್ ಎಲ್ಲನೂ ಆ್ಯಡ್ ಮಾಡಿರುವಂಥ ಒಂದು ಸಿಂಗಲ್ ಪೌಡರ್ ಇದು. ಆ್ಯಂಡ್ ಅದ್ರ ಜೊತೆಗೆ ನಾನು ಮೊಸರನ್ನ ಯೂಸ್ ಮಾಡ್ತೀನಿ. ನೀವು ಬೇಕಾದರೆ ಹಾಲು ಕೂಡ ಯೂಸ್ ಮಾಡ್ಬೋದು ಅಥವಾ ರೋಸ್ ವಾಟರ್ ಕೂಡ ಯೂಸ್ ಮಾಡ್ಬೋದು. ಬಟ್ ಮೊಸರಲ್ಲಿ ಹುಳಿ ಅಂಶ ಇರುತ್ತೆ, ಸೊ ಅದು ಟ್ಯಾನ್ ರಿಮೂವ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಮೊಸರನ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಅದರೊಳಗೆ ಇವಾಗ ನಾನು 1 ಅಥವಾ 2 ಸ್ಪೂನಷ್ಟು ಪೌಡರ್ನ ಹಾಕೊತೀನಿ. ಲೈಕ್ ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಗೆ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀವು ಇದನ್ನ ಇದರೊಳಗೆ ಬೇಕಾದರೆ ಒಂದು ಸ್ವಲ್ಪ ನಿಂಬೆ ಹಣ್ಣನ್ನು ಕೂಡ ಹಾಕೋಬಹುದು, ಅದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ಯಾನ್ ರಿಮೂವ್ ಮಾಡೋದಕ್ಕೆ. ಸೊ ನನ್ನ ಪೇಸ್ಟ್ ಈಗ ರೆಡಿ ಆಗಿದೆ. ಸೊ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ ಹೇಗೆ ನಾನು ಈ ಒಂದು ಪೇಸ್ಟ್ ಅಂದ್ರೆ ಫೇಸ್ ಮಾಸ್ಕ್ ಪೇಸ್ಟ್ ನ ಪ್ರಿಪೇರ್ ಮಾಡಿದೆ ಅಂತ. ತುಂಬಾನೇ ಈಸಿ ಅಂಡ್ ತುಂಬಾ ಬೇಗ ಕೂಡ ಆಗ್ಬಿಡುತ್ತೆ. ಸೊ ಇದನ್ನ ನಾನು ಫಸ್ಟ್ ನಿಮ್ಗೆ ಕೈಗೆ ಹಚ್ಚಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಹೀಗೆ ಮಸಾಜ್ ಮಾಡಿ ಒಂದು 2-5 ನಿಮಿಷ. ಟ್ಯಾನ್ ಎಲ್ಲ ಚೆನ್ನಾಗಿ ಅಂದ್ರೆ ಎಕ್ಸ್ಫೋಲಿಯೇಟ್ ಕೂಡ ಆಗುತ್ತೆ ಸ್ವಲ್ಪ ತರಿ ತರಿ ಇರೋದ್ರಿಂದ ಸ್ಕಿನ್ನು. ಸೊ ಒಂದು 5 ಮಿನಿಟ್ಸ್ ತನಕ ಈ ರೀತಿಯಾಗಿ ಮಸಾಜ್ ಮಾಡಿದ ನಂತರ ನೆಕ್ಸ್ಟ್ ಇದನ್ನ ಡ್ರೈ ಆಗಕ್ಕೆ ಬಿಡಬೇಕು. ಸೊ ಇವಾಗ ಇದನ್ನ ಡ್ರೈ ಆದ್ಮೇಲೆ ವಾಶ್ ಮಾಡಿ ತೋರಿಸ್ತೇನೆ ನಿಮ್ಗೆ. ಓಕೆ ಫ್ರೆಂಡ್ಸ್, ಇವಾಗ ಅಲ್ಲಿ ನೋಡ್ಬೋದು ಇದು ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ಇದನ್ನು 7 ಡೇಸ್ ಡೈಲಿ ಯೂಸ್ ಮಾಡಿ ಡಿಟ್ಯಾನ್ ಮಾಡ್ಕೋಬೋದು ನಿಮ್ಮ ಬಾಡಿನ. ಆ್ಯಂಡ್ ಇದೊಂದು ನ್ಯಾಚುರಲ್ ಗ್ಲೋ ಕೂಡ ಕೊಡುತ್ತೆ, ಎಷ್ಟು ಬೇಗ ಟ್ಯಾನ್ ಒಂದೇ ವಾಶ್ಗೆ ರಿಮೂವ್ ಆಗಿದೆ. ಡಿಫ್ರೆನ್ಸ್ ಕೂಡ ನೋಡ್ಬೋದು ನೀವು, ಲೈಕ್ ಲೈವ್ ಡಿಫ್ರೆನ್ಸ್. ಈ ಕೈ ನೋಡಿ ಹೇಗೆ ಟ್ಯಾನ್, ಈ ಕೈಲಿ ಟ್ಯಾನ್ ಹಾಗೆ ಇದೆ, ಬಟ್ ಈ ಕೈಲಿ ನೋಡ್ಬೋದು ಗ್ಲೋ ಯಾವ ರೀತಿಯಾಗಿದೆ ಅಂತ. ಸೊ ಟ್ಯಾನ್ ತುಂಬಾನೇ ರಿಮೂವ್ ಆಗಿದೆ, ನಾನು ಎಲ್ಲಿ ತನಕ ಎಷ್ಟು ಅಪ್ಲೈ ಮಾಡಿದ್ನೋ ಅಷ್ಟಕ್ಕೆ ಟ್ಯಾನ್ ತುಂಬಾ ಚೆನ್ನಾಗಿ ರಿಮೂವ್ ಆಗಿದೆ. ಸೊ ಇದೇ ಲೈವ್ ಡಿಫ್ರೆನ್ಸ್ ನೀವು ಆರಾಮಾಗಿ ನೋಡ್ಬೋದು. ನಾನು ಆಗಲೇ ಹೇಳ್ದಾಗೆ ಇದೊಂದು ನ್ಯಾಚುರಲ್ ಗ್ಲೋ ಕೊಡುತ್ತೆ, ನಮ್ಮ ಸ್ಕಿನ್ನ ತುಂಬ ಬೇಗ ಬ್ರೈಟನ್ ಮಾಡುತ್ತೆ, ಮತ್ತು ಆ ಒಂದು ನ್ಯಾಚುರಲ್ ಗ್ಲೋನ ರೀಸ್ಟೋರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸ್ಕಿನ್ದು ಟೆಕ್ಸ್ಚರ್ನ ತುಂಬ ಇಂಪ್ರೂವ್ ಮಾಡುತ್ತೆ, ಲೈಕ್ ತುಂಬ ರಫ್ ಇದ್ರೆ ತುಂಬ ಸಾಫ್ಟನ್ ಮಾಡುತ್ತೆ. ಆ್ಯಂಡ್ ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಪರ್ಟಿಕ್ಯುಲರ್ಲಿ ಒಂದು ಸ್ಕಿನ್ ಟೈಪ್ ಅಂತ ಅಲ್ಲ, ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇವಾಗ ಇದು ಡ್ರೈ ಆಗಿದೆ, ಸೊ ಇವಾಗ ಇದನ್ನ ವಾಶ್ ಮಾಡ್ಕೊತೀನಿ.
ನನಗಂತೂ ಅಮೇಝಿಂಗ್ ಆಗಿ ವರ್ಕ್ ಆಗ್ತಿದೆ. ಸೊ ನಿಮಗೂ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನ ನಾನು purple.com ಇಂದ ಪರ್ಚೇಸ್ ಮಾಡಿದ್ದು. ಓಕೆ ಫ್ರೆಂಡ್ಸ್, ಸೊ ಇವಾಗ ನೋಡ್ಬೋದು ನನ್ನ ಫೇಸ್ ಕೂಡ ಎಷ್ಟು ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಗ್ಲೋಯಿಂಗ್ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆ ಫಸ್ಟ್ ಮತ್ತೆ ಇವಾಗಲಿಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ. ಸೊ ಎಸ್, ತುಂಬಾನೇ ಚೆನ್ನಾಗಿ ಟ್ಯಾನ್ ನ ರಿಮೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಬಂದು ಒಂದು ನನ್ನ ಗೋ ಟು ಪೌಡರ್, ಉಪ್ತನ್ ಪೌಡರ್, ಗುಡ್ ವೈಬ್ಸ್ ಅವ್ರದ್ದು. ತುಂಬಾನೇ ಚೆನ್ನಾಗಿದೆ, 100% ಪ್ಯೂರ್ ಇನ್ಸ್ಟೆಂಟ್ ಗ್ಲೋ ನ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ಯೂಸ್ ಮಾಡ್ತೀನಿ. ಇದರದ್ದು ಲಿಂಕ್ ನ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಟ್ಯಾಗ್ ಕೂಡ ಮಾಡಿರ್ತೀನಿ. ನಿಮ್ಗೆ ಏನಾದ್ರೂ ಬೇಕಂದ್ರೆ ಚೆಕ್ಔಟ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಸೊ ಮನೆ ಖಾಲಿ ಮಾಡೋ ವಿಷಯ ಎಲ್ಲಿಗೆ ಬಂತು ಸುಪ್ರಿಯಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಹುಡುಕ್ತಾನೆ ಇದ್ದೀವಿ, ಇನ್ನೂ ಯಾವುದು ಸೆಟ್ ಆಗ್ತಾ ಇಲ್ಲ, ಟೈಮ್ ಬೇರೆ ಮೀರು ಹೋಗ್ತಾನೆ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ನಮ್ಗೆ ಇವಾಗ ಚಿಕ್ಕ ಮನೆ ಅಂದರೆ 1 BHK ಆ ಥರ ಎಲ್ಲ ಆಗೋದಿಲ್ಲ. ಲೈಕ್ ತುಂಬ ಜನ ನಮ್ಗೆ ಒಂದು ಆಪ್ಷನ್ ಕೂಡ ಹೇಳ್ತಾ ಇದ್ರಿ, ಒಂದು ಕೆಲಸ ಮಾಡಿ, ನೀವು ನಿಮ್ಮ ಗಂಡ ಸಪ್ರೇಟಾಗಿ, ಲಚ್ಚು ಮತ್ತು ಅವ್ರ ಹಸ್ಬೆಂಡ್ ಸಪ್ರೇಟಾಗಿ, ಆ್ಯಂಡ್ ನಿಮ್ಮಮ್ಮ ಅವರು ಸಪ್ರೇಟಾಗಿ ಹೋದರೆ ಕರೆಕ್ಟಾಗಿರುತ್ತೆ ಅಂತ. ಡೆಫಿನೆಟ್ಲಿ ಕರೆಕ್ಟಾಗಿರುತ್ತೆ. ಬಟ್ ಏನಪ್ಪ ಅಂದರೆ ನಮ್ಮ ಅಮ್ಮನ ಮನೆಯದು ಅಂದರೆ ನಮ್ಮಮ್ಮ ಅವರ ಮನೆ ಸಾಮಾನ್ಯ ಸಿಕ್ಕಾಪಡೆ ಜಾಸ್ತಿ ಇದೆ. ಸೊ 1 BHK ಅಂತೂ ಆಗೋಲ್ಲ. ಆ್ಯಂಡ್ 2 BHK ಕೂಡ ತುಂಬ ಜಾಸ್ತಿ ಸ್ಪೇಷಿಯಸ್ ಆಗಿದ್ದರೆ ಮಾತ್ರ ಆಗೋದು, ಇಲ್ಲಾಂದರೆ ಅದು ಕೂಡ ಆಗೋದಿಲ್ಲ. ಅಷ್ಟು ಇದಿದೆ, ಲೈಕ್ ಪ್ರತಿಯೊಂದು ಸಾಮಾನು ಸ್ವಲ್ಪ ದೊಡ್ಡ ದೊಡ್ಡವು. ಅಂದರೆ ನಾವು ಈ ಮನೆಗೆ ತಕ್ಕಂಗೆ ತೊಗೊಂಡ್ಬಿಟ್ಟಿದ್ವಿ ತುಂಬ ಜಾಸ್ತಿ. ಅದು ಜಾಸ್ತಿ ಫ್ಯೂಚರ್ ಏನು ಯೋಚನೆ ಮಾಡೋಕೆ ಹೋಗಿರಲಿಲ್ಲ, ಇನ್ನೊಂದು 5-6 ಇಯರ್ಸ್ ಇರ್ತೀವಿ ಇಲ್ಲಿ ಅಂತ ಅಂದ್ಕೊಂಡು ತೊಗೊಂಡ್ಬಿಟ್ಟಿದ್ವಿ. ಬಟ್ ಈಗ ಸಡನ್ಲಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ನೋಡಬೇಕು. ತುಂಬ ಹುಡುಕ್ತಾನೆ ಇದ್ದೀವಿ, ಎಲ್ಲೂ ನಮಗೆ ಇಷ್ಟ ಆಗ್ತಾ ಇಲ್ಲ. ತುಂಬ ಜಾಸ್ತಿ ಚಿಕ್ಕ ಚಿಕ್ಕದು ಕಂಜೆಸ್ಟೆಡ್ ಅಂತ ಅನಿಸುತ್ತೆ. ಆ್ಯಂಡ್ ಆ ಬೇಬಿ ವಾರ್ಡ್ರೋಬ್ ಲಿಂಕ್ನ ಕೂಡ ಪ್ರತಿ ವೀಡಿಯೋನಲ್ಲಿ ನೋಡಿದಾಗೆಲ್ಲ ಕೇಳ್ತಾನೆ ಇರ್ತೀರಾ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಮನೇಲಿ ಬಟ್ಟೆಗಳು ಸಿಕ್ಕಾಪಟ್ಟೆ ಜಾಸ್ತಿ, ಲೈಕ್ ನಮ್ಮ ಇಷ್ಟು ಜನದ ಬಟ್ಟೆಗಳು ಸಿಕ್ಕಾಪಟ್ಟೆ ಜಾಸ್ತಿ. ಲೈಕ್ ನೀವು ನೋಡಿದ್ರೆ ಒಂದೊಂದು ರೂಮಲ್ಲೂ ಈ ಥರ ದೊಡ್ಡ ದೊಡ್ಡ ಡಬಲ್ ಕಬರ್ಡ್ ಇರೋದು, ಬಟ್ ಇಷ್ಟು ಎಲ್ಲ ಕಬರ್ಡ್ಸೂ ಫಿಲ್ ಆಗಿದೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದೆಲ್ಲ ಫಿಲ್ ಆಗಿ, ಇನ್ಫ್ಯಾಕ್ಟ್ ನಮ್ಗೆ ಇವಾಗ ಬಟ್ಟೆ ಇಡೋದಕ್ಕೆ ಜಾಗ ಇಲ್ಲ. ಮಕ್ಕಳು ಬಟ್ಟೆಗಳಂತೂ ಇದರೊಳಗೆ ಇಲ್ಲವೇ ಇಲ್ಲ. ಈ ಒಂದು ರೂಮಲ್ಲಿ ಕಂಪ್ಲೀಟಾಗಿ ಬರೀ ನಮ್ಮವು ಬಟ್ಟೆ ಮಾತ್ರ ಇರೋದು, ಆ್ಯಂಡ್ ಒಂದು ರೂಮಲ್ಲಿ ಬರೀ ಮಮ್ಮಿ ಹಾಗೂ ಡ್ಯಾಡಿದು, ಆ್ಯಂಡ್ ಇನ್ನೊಂದು ರೂಮಲ್ಲಿ ಕೂಡ ನಮ್ಮವು ಎಲ್ಲ ಫುಲ್ ಎಥ್ನಿಕ್ ವೇರ್ ಅದು, ಆ್ಯಂಡ್ ನಮ್ಮ ಪುನೀತ್ ಹಾಗೂ ಅರುಣ್ ಅವ್ರ ಬಟ್ಟೆಗಳು. ಸೊ ಈ ರೀತಿಯೇ ಇದೆ. ಆ್ಯಂಡ್ ಅದು ಅಲ್ಲದಂತೆ ನಮ್ಮ ಸೋಫಾನೇ ನೀವು ನೋಡಿದ್ರೆ ಎಷ್ಟು ತುಂಬ ದೊಡ್ಡದು ಅದು ಸೋಫಾ. ಅದು 2 BHK ಮನೆ, ಆ ಥರ ಮನೆಗೆಲ್ಲ ಆ ಸೋಫಾ ಲೈಕ್ ಸಾಲದೇ ಇಲ್ಲ ಜಾಗ. ಇನ್ಫ್ಯಾಕ್ಟ್ ಬರೀ ಸೋಫಾನೇ ಇಟ್ಬಿಡ್ಬೇಕಾಗುತ್ತೆ, ಹಾಲಲ್ಲಿ ಜಾಗನೇ ಇರೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. 5 ಬೆಡ್ ಇದೆ, 2 ಮಂಚ ದೊಡ್ಡವು. ಸೊ ಯಪ್ಪ, ಯೋಚನೆ ಮಾಡೋಕೆ ಹೋದರೆ ತಲೆ ಒಂದು ಸಿಕ್ಕಾಪಟ್ಟೆ ಟೆನ್ಷನೇ ಆಗಿಬಿಡುತ್ತೆ, ಏನಪ್ಪ ಮಾಡೋದು ಅಂತ. ಸೊ ಫ್ರೆಂಡ್ಸ್, ಸ್ವಲ್ಪ ದಿವಸದಿಂದನೇ ಯಾಕೋ ಗೊತ್ತಿಲ್ಲ ತುಂಬಾ ಜಾಸ್ತಿ ಈ ಥರ ಸುಸ್ತಾಗೋದು, ತಲೆ ಸುತ್ತು ಅದೆಲ್ಲ ತುಂಬ ಜಾಸ್ತಿ ಆಗ್ತಾಯಿತ್ತು. ಸೊ ಏನಾದರೂ ಶುಗರ್ ಲೆವೆಲ್ಸ್ ಏನಾದರೂ ಏರುಪೇರು ಆಗಿದೆಯಾ, ಮತ್ತು ಬಿ ಪಿ ಅಂತೂ ನಂಗೆ ಲೋ BP ಇದ್ದೇ ಇದೆ, ಬಟ್ ಶುಗರ್ ಲೆವೆಲ್ ಕೂಡ ಏರುಪೇರು ಆಗಿದೆಯಾ ಅಂತ ಡೌಟ್ ಇತ್ತು. ಮತ್ತು ಥೈರಾಯ್ಡ್ ಏನಾದರೂ ಬಂದಿದೆಯಾ ಅಂತ ಕೂಡ ಡೌಟ್ ಇತ್ತು, ಬಿಕಾಸ್ ಸ್ವಲ್ಪ ಪೀರಿಯಡ್ಸ್ ಇಶ್ಯೂ ಕೂಡ ಆಗ್ತಾ ಇರೋದ್ರಿಂದ. ಸೊ ಅದರಿಂದ ಈ ಥರ ಪುನೀತ್ ಆನ್ಲೈನಲ್ಲೇ ಬುಕ್ ಮಾಡಿದರು, ಆರೆಂಜ್ ಲ್ಯಾಬ್. ಸೊ ಅವರು ಮನೇಲೇ ಬಂದುಬಿಟ್ಟು ನಿಮಗೆ ಚೆಕ್ ಮಾಡ್ತಾರೆ. ಇಫ್ ಬೈ ಚಾನ್ಸ್ ನೀವು ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡ್ಸೋದಕ್ಕೆ ಆಗೋದಿಲ್ಲ, ಅಥವಾ ಮನೇಲೇ ಒಂದು 2-3 ಜನಕ್ಕೆ ಮಾಡಬೇಕು ಅಂದರೆ ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೋಬೋದು, ಸೇಮ್ ಕಾಸ್ಟೇ ಇರುತ್ತೆ ಆಲ್ಮೋಸ್ಟ್. ಸೊ ಅವರು ಬಂದಿದ್ದರು, ಇವಾಗ ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಎಲ್ಲನೂ ತೊಗೊಂಡು ಹೋಗ್ತಾರೆ. ಆ್ಯಂಡ್ ನಾನು ಮಮ್ಮಿ ಹಾಗೂ ಡ್ಯಾಡಿನ 3 ಜನ ಕೂಡ ಮಾಡಿಸ್ಕೊಂಡ್ವಿ. ಸೊ ಶುಗರ್ ಲೈಕ್ ಇದ್ರ ರಿಪೋರ್ಟ್ಸ್ ಕೂಡ ಬಂತು. ಆ್ಯಂಡ್ ಶುಗರ್ ಲೆವೆಲ್ ನನಗೇನಿಲ್ಲ, ನನಗೆ ನಾರ್ಮಲಲ್ಲೇ ಇತ್ತು ಶುಗರ್ ಲೆವೆಲ್. ಆ್ಯಂಡ್ BP ಕೂಡ ಲೋ ಇದೆ. ಸೊ ಅದಾದ ನಂತರ ಥೈರಾಯ್ಡ್ದು ಕೂಡ ಎಲ್ಲನೂ ಟೆಸ್ಟ್ ಮಾಡಿಸ್ಕೊಂಡ್ರೆ ಥೈರಾಯ್ಡ್ ಏನಿಲ್ಲ, ನಿಲ್ ಅಂತ ಬಂತು. ಬಾರ್ಡರಲ್ಲೂ ಇಲ್ಲ, ಏನೂ ಇಲ್ಲ, ನಿಲ್ ಅಂತಲೇ ಬಂತು. ಬಟ್ ಕೊಲೆಸ್ಟ್ರಾಲ್ ಇದೆ. ಸೊ ನನಗೆ ಬಂದು ಗುಡ್ ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ, ಬಟ್ ಬ್ಯಾಡ್ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದೆ. ಸೊ ಆ ಕೊಲೆಸ್ಟ್ರಾಲ್ ಇರೋದ್ರಿಂದ ಮೈಯಲ್ಲೆಲ್ಲ ಒಂದು ಚಿಕ್ಕ ಚಿಕ್ಕ ಥರ ಗಂಟುಗಳಾಗ್ತಾಯಿದೆ. ನಾನು ಅದನ್ನ ಡಾಕ್ಟರ್ಗೆ ಕೂಡ ಕೇಳಿದೆ, ಅವರು ಲೈಕ್ ಸ್ವಲ್ಪ ಊಟದಲ್ಲಿ ಇದು ಮಾಡಬೇಕು ಮತ್ತು ಎಕ್ಸಸೈಸ್ ಮಾಡಬೇಕು ಸ್ವಲ್ಪ ಜಾಸ್ತಿ, ಅದೆಲ್ಲನೂ ಕೂಡ ಹೇಳಿದ್ರು. ಆ್ಯಂಡ್ ಅದೇನು ಜಾಸ್ತಿ ಬಾದರ್ ಮಾಡಲ್ಲ ಅಂತ ಕೂಡ ಹೇಳಿದ್ರು. ಬಟ್ ಬ್ಯಾಡ್ ಕೊಲೆಸ್ಟ್ರಾಲ್ ಇರೋದು ಒಳ್ಳೆಯದಲ್ಲ, ಸೊ ಅದೊಂದು ಸ್ವಲ್ಪ ನೋಡ್ಕೋಬೇಕು, ಬ್ಯಾಡ್ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳಿದರು. ರಿಪೋರ್ಟಲ್ಲಿ ಕೂಡ ಅದೇ ಬಂದಿರೋದು. ಆ್ಯಂಡ್ ಅವತ್ತು ಬಂದುಬಿಟ್ಟು ನಾನು ಮಮ್ಮಿ ಹಾಗೂ ಡ್ಯಾಡಿನ 3 ಜನ ಕೂಡ ಮಾಡಿಸ್ಕೊಂಡ್ವಿ ಟೆಸ್ಟ್ನ. ಸೊ ಮಮ್ಮಿಗೆ ಬಂದು ಶುಗರ್ ಸ್ವಲ್ಪ ಏರುಪೇರು ಆಗ್ತಾ ಇದೆ. ಅಂದರೆ ಸಡನ್ಲಿ ಒಂದೊಂದು ದಿವಸ ಟೆಸ್ಟ್ ಮಾಡಿದ್ರೆ ಮಮ್ಮಿಗೆ ತುಂಬ ಈ ಥರ ಬಾಡಿ ಪೇನ್ ಎಲ್ಲ ಆದಾಗ ಏನಾದರೂ ಶುಗರ್ ಲೆವೆಲ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ಟೆಸ್ಟ್ ಮಾಡಿದ್ರೆ ಶುಗರ್ ಲೆವೆಲ್ ಫುಲ್ ಜಾಸ್ತಿ ಇರುತ್ತೆ, 260 ತೋರಿಸ್ಬಿಡುತ್ತೆ. ಆ್ಯಂಡ್ ಈ ರಿಪೋರ್ಟ್ಸಲ್ಲಿ ಕೂಡ ಅಷ್ಟೇ, ಲೈಕ್ ಬಿಫೋರ್ ಫುಡ್ ನಾರ್ಮಲ್ ಇದೆ, ಬಟ್ ಆಫ್ಟರ್ ಫುಡ್ ಒಂದು ಸ್ವಲ್ಪ ಜಾಸ್ತಿ ಇದೆ ಅಂತ ಬಂತು. ಅಂದರೆ ಬಾರ್ಡರಲ್ಲಿ ಇದೆ ಅಂತ ಬಂತು. ಸೊ ಇವಾಗ ಕೂಡ ಟೆಸ್ಟ್ ಮಾಡ್ತಾನೆ ಇರ್ತೀವಿ, ಬಟ್ ಗೊತ್ತಿಲ್ಲ ಪ್ರಾಪರ್ ಆಗಿಲ್ಲ,
ಟೆನ್ಷನ್ಸ್ ಇಂದ ಪ್ರಾಬ್ಲಮ್, ಮಮ್ಮಿಗೂ ಕೂಡ ಶುಗರ್ ಲೆವೆಲ್ ಏರುಪೇರು ಆಗ್ತಾ ಇದೆ ಅಂತ ಅನ್ಸುತ್ತೆ, ಅಥವಾ ಬಾರ್ಡರ್ ಲೈನಲ್ಲಿ ಇರೋದ್ರಿಂದ ಕೂಡ ಏರುಪೇರು ಆಗುತ್ತೆ ಅಂತ ಹೇಳ್ತಾರೆ. ಸೊ ಮಮ್ಮಿಗೆ ಏನಪ್ಪ ಅಂದರೆ, ಮಮ್ಮಿಯವ್ರ ಅಪ್ಪ ಅಮ್ಮ ಅಂದರೆ ನಮ್ಮ ಅವ್ವ ಮತ್ತು ನಮ್ಮ ತಾತಂಗಿ ಇಬ್ರಿಗೂ ಶುಗರ್ ಏನೂ ಇರಲಿಲ್ಲ, ಬಟ್ ಇವ್ರ ಫ್ಯಾಮ್ಲಿನಲ್ಲಿ ಮಮ್ಮಿಗೂ ಕೂಡ ಇದೆ ಮತ್ತು ಅವ್ರ ಇಬ್ಬರು ಅಣ್ಣಂದಿರಿಗೂ ಕೂಡ ಇದೆ. ಸೊ ಈ ಥರ ಹೆರಿಡಿಟಿನಲ್ಲೇ ಬರುತ್ತೆ ಅಂತ ಅಲ್ಲ, ಟೆನ್ಷನ್ಸಿಂದನೂ ಕೂಡ ಬರುತ್ತೆ, ಊಟದ ಹೆಚ್ಚು ಕಡಿಮೆಯಿಂದ ಬರುತ್ತೆ, ಬಾಡಿ ಎಕ್ಸಸೈಸ್ ಮಾಡಿಲ್ಲ ಅಂದರೂ ಕೂಡ ಬರುತ್ತೆ. ಸೊ ಆ ರೀತಿ, ಆ್ಯಂಡ್ ಮಮ್ಮಿಗೆ ಶುಗರ್ ಲೆವೆಲ್ ಸ್ವಲ್ಪ ಬಾರ್ಡರಲ್ಲಿದೆ, ಹಾಗೂ ಅದು ಇಲ್ಲದಂತೆ ಥೈರಾಯ್ಡ್ ಏನೂ ಇಲ್ಲ ಮಮ್ಮಿಗೆ, ಬಟ್ ಮಮ್ಮಿಗೂ ಕೂಡ ಬ್ಯಾಡ್ ಕೊಲೆಸ್ಟ್ರಾಲ್ ಇದೆ ಅಂತ ಬಂದಿದೆ. ಸೊ ಅದೊಂದು ಸ್ವಲ್ಪ ಜಾಸ್ತಿ ಇದೆ. ಆ್ಯಂಡ್ ಮಮ್ಮಿ ಜೊತೆಗೆ ಡ್ಯಾಡಿಗೂ ಕೂಡ ಟೆಸ್ಟ್ ಮಾಡಿದ್ವಿ. ಸೊ ಡ್ಯಾಡಿದಿಗೂ ಕೂಡ ಶುಗರ್ ಲೆವೆಲ್ ಸ್ವಲ್ಪ ಜಾಸ್ತಿನೇ ಇದೆ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಇದೆ ಅಂತ ಬಂದಿದೆ. ಸೊ ಈ ರೀತಿ ಮನೇಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ನಡೀತಾನೆ ಇದೆ, ಗೊತ್ತಿಲ್ಲ ಯಾವಾಗ ಎಲ್ಲ ಸಾಲ್ವ್ ಆಗಿ ಸ್ವಲ್ಪ ಪೀಸಲ್ಲಿ. ಸೊ ಇವ್ರು ಬಂದು ಈ ಥರ ಒಂದು ಕಂಪ್ಲೀಟ್ ಕಿಟ್ನ ತೊಗೊಂಬರ್ತಾರೆ, ನೋಡ್ಬೋದು ನೀವು, ಲೈಕ್ ಯೂರಿನ್ಗೆ ಆಗಲಿ, ಬ್ಲಡ್ ಟೆಸ್ಟ್ಗೆ ಆಗಲಿ, ಮತ್ತು ಬ್ಲಡ್ ಪ್ರತಿಯೊಬ್ರಿಗೂ ಬ್ಲಡ್ನ ಇದು ಮಾಡೋದಕ್ಕೆ ಎಲ್ಲ ಒಂದು ಅಷ್ಟು ಕಿಟ್ಸ್ನ ಇಟ್ಕೊಂಡಿರ್ತಾರೆ. ಸೊ ಎಲ್ಲ ಥರದ ಟೆಸ್ಟ್ಗಳು ಕೂಡ ಅವೈಲೇಬಲ್ ಇದೆ, ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಕೊಲ್ಯಾಬ್ರೇಟ್ ಮಾಡ್ತಾ ಇಲ್ಲ ನಾನು, ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾವು ಅದನ್ನು ಶೇರ್ ಮಾಡ್ಕೊತ ಇದ್ದೀವಿ. ಬಿಕಾಸ್ ತುಂಬ ಜನಕ್ಕೆ ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋಷ್ಟು ಅಂದರೆ ಆಗ್ತಾ ಇರಲ್ಲ, ತುಂಬ ಜಾಸ್ತಿ ಪೇಯ್ನಲ್ಲಿರ್ತಾರೆ ಅಥವಾ ತುಂಬ ಜಾಸ್ತಿ ಸುಸ್ತಾಗಿರ್ತಾರೆ. ಸೊ ನೀವು ಮನೇಲೇ ಕೂಡ ಕರೆಸ್ಕೊಂಡು ಟೆಸ್ಟ್ ಮಾಡಿಸ್ಕೋಬಹುದು. ಓಕೆ ಫ್ರೆಂಡ್ಸ್, ಸೊ ಎಸ್, ಏನದು ಕಾಡ್ತಾ ಇದೆ ನಿಮಗೆ ಮನಸ್ಸಲ್ಲಿ, ಹೇಳಿ ಸುಪ್ರಿಯಾ ನಮಗೆ, ನಮ್ಮ ಹತ್ರ ಹೇಳ್ಕೊಳ್ಳಿ, ನಮ್ಮ ಹತ್ರ ಹೇಳ್ಕೊಳ್ಳಂತೆ ಇನ್ನು ಯಾರ ಹತ್ರ ಹೇಳ್ಕೊತೀರಾ ಅಂತ ತುಂಬ ಜನ ಅದಕ್ಕೆ ಕಾಮೆಂಟ್ ಮಾಡಿದ್ರಿ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರಾಬ್ಲಿ ನಿಮ್ಮೆಲ್ಲರ ಸಪೋರ್ಟ್ ಇಲ್ಲ ಅಂದಿದ್ರೆ ಇಷ್ಟು ದೂರ ಬರೋದಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ. ನಿಮ್ಮೆಲ್ಲರ ಸಪೋರ್ಟ್ ತುಂಬ 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 ಹೆಲ್ಪ್ ಮಾಡಿದೆ ನನಗೆ. ಇನ್ನು ಮುಂದೆನೂ ಹೀಗೆ ಮಾಡ್ತಾ ರೀ, ಇನ್ನು ಮುಂದೆನೂ ನನಗೆ ಹೀಗೆ ಹೆಲ್ಪ್ ಮಾಡ್ತಾ ಇರಿ ಅಂತ ಪ್ರತಿಯೊಬ್ಬರಿಗೂ ಕೇಳ್ಕೊತೀನಿ. ಸೊ ಫಸ್ಟಿಂದ ಸ್ಟಾರ್ಟ್ ಮಾಡೋದಿದ್ರೆ, ನಿಮ್ಮೆಲ್ರಿಗೂ ಗೊತ್ತು ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ಸೊ ಗೊತ್ತಿಲ್ಲದೆ ಇರೋರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಂಜಿನಿಯರಿಂಗ್ ಮಾಡಿದ್ದೀನಿ, ಬಿ ಇ ಇನ್ ಎಲೆಕ್ಟ್ರಾನಿಕ್ಸ್. ಸೊ ಇಂಜಿನಿಯರಿಂಗ್ ಮುಗಿಸ್ಕೊಂಡು ನನ್ನ ಮದುವೆ ಆಯಿತು, ಮತ್ತು ನಾನು ಕೆಲಸಕ್ಕೇನು ಹೋಗಲಿಲ್ಲ. ಬಿಕಾಸ್ ನನಗೆ ಅದೇನೋ ಕಾರ್ಪೊರೇಟ್ ಫೀಲ್ಡ್ ನಂಗೆ ಅಷ್ಟು ಇಷ್ಟ ಇರಲಿಲ್ಲ. ಆ್ಯಂಡ್ ಪ್ರಾಬ್ಲಿ ನನ್ನ ಕಾರ್ಪೊರೇಟ್ ಫೀಲ್ಡಲ್ಲಿ ನನಗೆ ಫ್ಯೂಚರ್ ಇದೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ. ಬಿಕಾಸ್ ನನಗೆ ಒಬ್ಬರು ಕೆಳಗೆ ಹಿಂಗೆ ಕೆಲಸ ಮಾಡಬೇಕು, ಒಬ್ಬರು ಆರ್ಡರ್ ಮಾಡ್ತಿರೋದು ಕೆಲಸ ಮಾಡಬೇಕು, ಅದು ಯಾವತ್ತೂ ನನ್ನ ಒಂದು ಕಾನ್ಸೆಪ್ಟ್ ನನ್ನ ಮೈಂಡಿಗೆ ಯಾವತ್ತೂ ಬಂದೇ ಇಲ್ಲ. ಮತ್ತು ಅದು ನನಗೆ ಅದೇನೋ ಗೊತ್ತಿಲ್ಲ, ನನಗೆ ಇಷ್ಟ ಇಲ್ಲ ಅದು ಕಾನ್ಸೆಪ್ಟ್ ಬೇಸಿಕಲಿ. ಸೊ ಪ್ರಾಬ್ಲಿ ಯೂಟ್ಯೂಬ್ ಇಲ್ಲಾಂದರೆ ನಾನೊಂದು ಹೌಸ್ ವೈಫ್ ಆಗೇ ಇರ್ತಿದ್ದೇನು. ಸೊ ಬಟ್ ಆ ಒಂದು ಟೈಮಲ್ಲಿ ನನಗೆ ಯೂಟ್ಯೂಬ್ ಅಂತ ಒಂದು ಬಂತು. ಬೇಸಿಕಲಿ ನಾನು ಓಕೆ ನಾನು ಬಿಸ್ನೆಸ್ ಮಾಡೋಣ ಅಥವಾ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಿಬಿಟ್ಟು ಅಂದರೆ ನನಗೆ ಇದು ಬ್ಲೌಸ್ ಡಿಸೈನ್ ಮಾಡೋದು ಅದೆಲ್ಲ ತುಂಬ ಜಾಸ್ತಿ ಇಷ್ಟ. ಸೊ ಆ ಒಂದು ರೂಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆವಾಗ ಸಡನ್ಲಿ ನನಗೆ ಯೂಟ್ಯೂಬ್ ಅಂತ ಒಂದು ಕಾನ್ಸೆಪ್ಟ್ ಬಂತು ತಲೆಯಲ್ಲಿ. ಆವಾಗ ಯೂಟ್ಯೂಬ್ ಇನ್ನೂ ಹೊಸದು ಈ ಥರ ಬ್ಲಾಗ್ಸ್ ಎಲ್ಲ ಇನ್ನು ಸ್ಟಾರ್ಟ್ ಮಾಡ್ತಾಯಿದ್ರು ಆವಾಗ. ಸೊ ಯೂಟ್ಯೂಬ್ ಆವಾಗ ನಾನು ಫಸ್ಟು ಪ್ಯಾಷನ್ ಆಗೇ ತೊಗೊಂಡಿದ್ದು. ಇನಿಷಿಯಲ್ ಡೇಸಲ್ಲಿ ನಾನು ಯೂಟ್ಯೂಬ್ನ ಆಸ್ ಅ ಪ್ಯಾಷನ್, ಓಕೆ ಇಲ್ಲಿ ನಾನು ನನ್ನ ಎಕ್ಸ್ಪ್ಲೋರ್ ಮಾಡ್ಬೋದು, ತುಂಬ ಕಲಿಬೋದು ಅಂತ ಹೇಳಿಬಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಬಟ್ ಆವಾಗ ಸಕ್ಸಸ್ ಆಗಲಿಲ್ಲ. 1 ಇಯರ್ ಫುಲ್ಲು ನಾನು ಇಂಗ್ಲೀಷ್ ಹಿಂದಿ ಈ ಥರ ಮಾಡಿದೆ, ಸಕ್ಸಸ್ ಆಗಲಿಲ್ಲ. ಸರಿ ಆಯಿತು, ಅದಾದಮೇಲೆ ಮತ್ತೆ 1 ಇಯರ್ ಬ್ರೇಕ್ ತೊಗೊಂಡೆ. ಮತ್ತೆ ಸೆಕೆಂಡ್ ಇಯರ್ ಅಂತಲೂ ಅನ್ಕೋಬೋದು. ಸೊ ಲಕ್ಷಿತ್ ಆದಮೇಲೆ, ಲಕ್ಷಿತ್ 3 ಮಂತ್ಸ್ ಇದ್ದ, ಮತ್ತೆ ಯೂಟ್ಯೂಬ್ ಜರ್ನಿನ ಕಂಟಿನ್ಯೂ ಮಾಡಿದೆ. ಅದಾದಮೇಲೆ 2-3 ಲೈಕ್ ಒಂದು 2.5 ವರ್ಷ, ಸೊ ಟೋಟಲ್ ಹೇಳಬೇಕು ಅಂದರೆ 4 ವರ್ಷ ತುಂಬ ಕಷ್ಟಪಟ್ಟೆ ಯೂಟ್ಯೂಬ್ ಹಿಂದೆನೆ ತುಂಬ ಕಷ್ಟಪಟ್ಟಿದ್ದೀನಿ. ವ್ಯೂಸ್ ಬರ್ತಾ ಇರಲಿಲ್ಲ, ಅಷ್ಟು ಲೈಕ್ಸ್ ಬರ್ತಾ ಇರಲಿಲ್ಲ, ರೆವೆನ್ಯೂ ಅಂತೂ 0 ಲಿಟ್ರಲಿ. ಬಿಕಾಸ್ ಮಾನಿಟೈಸೇ ಆಗಿಲ್ಲ ಚಾನೆಲು. ಸೊ 0 ರೆವೆನ್ಯೂಯಿಂದ, 0 ಸಪೋರ್ಟಿಂದ, 0 ಸಬ್ಸ್ಕ್ರೈಬರ್ಸಿಂದ ಸ್ಟಾರ್ಟ್ ಮಾಡಿದ್ದು ನಾನು. 3.5 ವರ್ಷ ಆದ ನಂತರ ನನ್ನ ಚಾನೆಲ್ ಮಾನಿಟೈಸ್ ಅಂತ ಆಯಿತು. ಸೊ ಮಾನಿಟೈಸ್ ಆದಮೇಲೆ, ಆ ಮಾನಿಟೈಸ್ ಆಗಿ 6 ತಿಂಗಳಾದಮೇಲೆ ನಾನು ನನ್ನ ಫಸ್ಟ್ ಪೇಮೆಂಟ್ನ ತಗೊಂಡಿದ್ದು. ಸೊ 6 ತಿಂಗಳು ಬೇಕಾಯಿತು ನಾನು 7,000 ದುಡಿಯೋಕ್ಕೆ, ಅರ್ಥ ಆಯ್ತಾ? ಬಿಕಾಸ್ ಯೂಟ್ಯೂಬ್ದು ಫಸ್ಟ್ ಪೇಮೆಂಟ್ ಅಂದರೆ ನಿಮಗೆ ಪೇಮೆಂಟ್ ಬರೋದೇ $100. ಸೊ ಫಸ್ಟ್ ಪೇಮೆಂಟೇ ನಾನು ತಗೊಂಡಿದ್ದು ನನ್ನ ಚಾನಲ್ ಮಾನಿಟೈಸ್ ಆಗಿ 6 ತಿಂಗಳಾದಮೇಲೆ. ಆ್ಯಂಡ್ ಇನ್ನೊಂದು ಇರುತ್ತೆ ಏನಪ್ಪ ಅಂದರೆ, ಚಾನಲ್ ಮಾನಿಟೈಸ್ ಆದ ನಂತರ ನೀವು ಆದಷ್ಟು ಬೇಗ ಈ ಥರ ಫಸ್ಟ್ ಪೇಮೆಂಟ್ನ ತೊಗೊಂಬಿಡ್ಬೇಕು. ಅಂದರೆ ಈ ಥರ ಮಾನಿಟೈಸೇಷನ್ ಆನ್ ಆದ ತಕ್ಷಣ ಮತ್ತೆ ಮೈನಸ್ ಆಗ್ತಾ ಬರುತ್ತೆ. ಸೊ 4,000 hours ಕಂಪ್ಲೀಟ್ ಆಯಿತಾ, ಬೈ ಚಾನ್ಸ್ ಇವತ್ತು ನೀವು ವೀಡಿಯೋ ಹಾಕಿಲ್ಲ ಅಂದ್ಕೊಳ್ಳಿ, ಸೊ 4,000 hours ಮೈನಸ್ ಆಗುತ್ತೆ. ಬಿಕಾಸ್ ಅದು 1 ಇಯರ್ ಒಳಗೆ ಅಂತ ಇರುತ್ತೆ. ಸೊ 1 ಇಯರ್ ಮತ್ತೆ ನೆಕ್ಸ್ಟ್ ಡೇಗೆ ಕೌಂಟ್ ಆಗುತ್ತಲ್ವಾ? ಸೊ ಆ ಥರ ಮೈನಸ್ ಆಗ್ತಾ ಬಂತು. ಬಿಕಾಸ್ ನನಗೆ ಆರ್ಸ್ ಮತ್ತೆ ಕಂಪ್ಲೀಟ್ ಆಗ್ತಿರಲಿಲ್ಲ. ಸೊ ಈ ಥರ ಮೈನಸ್ ಆಗ್ತಾ ಬಂತು, ಅದು ಬೇರೆ ಟೆನ್ಷನ್ ಆಗೋಯಿತು. ಬಿಕಾಸ್ 1 ಇಯರಲ್ಲಿ ನಿಮ್ಮ ಚಾನಲ್ ಮಾನಿಟೈಸ್ ಆಗಿರಬೇಕು ನಿಮಗೆ, ಅಂದರೆ ಮಾನಿಟೈಸ್ ಆಗಿ 4,000 hours ಕಂಪ್ಲೀಟ್ ಆಗಬೇಕು, 1,000 subscribers ಕಂಪ್ಲೀಟ್ ಆಗಬೇಕು. 1,000 subscribers ಏನೋ ಕಂಪ್ಲೀಟ್ ಆಯಿತು, ಬಟ್ ಅವರ್ಸ್ಗಳು ಮೈನಸ್ ಆಗ್ತಾ ಬಂತು. ಸೊ ಈ ಥರ ಮೈನಸ್ ಆವಾಗ ಮಾನಿಟೈಸೇಷನ್ ಮತ್ತೆ ಆಫ್ ಆಗಿಬಿಡುತ್ತೆ, ಮತ್ತೆ ನಿಮ್ಮ ಪೇಮೆಂಟ್ ಬರಲ್ಲ.
ಸೊ ಇದೇ ಈ ಗೊಂದಲ ಈ ಸ್ಟ್ರಗಲ್ ಅಲ್ಲೇ ಬಂದೆ ಎಟ್ ಲಾಸ್ಟ್ ನನ್ನ ಫಸ್ಟ್ ಪೇಮೆಂಟ್ನ ನಾನು ತಗೊಂಡೆ ಮೊನಟೈಸಿಂಗ್ ಚಾನಲ್ ಮೊನಟೈಸೇಷನ್ ಆಗಿ 6 ಮಂತ್ಸ್ ಆದಮೇಲೆ ಆಮೇಲೆ ಓಕೆ ಚೆನ್ನಾಗಿ ನಡೀತಾ ಬಂತು. 1 ಇಯರ್ ಅಂತೂ ನಿಜ ಹೇಳ್ತೀನಿ ಆ ದೇವರ ಕೃಪೆ ಫಸ್ಟು, ಅದಾದ ನಂತರ ನಿಮ್ಗಳ ಕೃಪೆ ಹಾಗೂ ನಿಮ್ಗಳ ಸಪೋರ್ಟಿಂದ ನನ್ನ ಚಾನಲ್ 1 ವರ್ಷ ತನಕನೂ ತುಂಬಾ ಚೆನ್ನಾಗಿ ನಡೀತಾ ಬಂತು. ಬಟ್ ಇವಾಗ ಲೈಕ್ ಲಾಸ್ಟ್ ಇಯರ್ ಅಕ್ಟೋಬರಿಂದ ಅಕ್ಟೋಬರ್ 2023 ಗೊತ್ತಿಲ್ಲ ಚಾನಲ್ಗೆ ಏನಾಯಿತು ಅಂತ, ಸ್ವಲ್ಪ ಇಶ್ಯೂಸ್ ನಡೀತಾ ಇದೆ ಚಾನಲಲ್ಲಿ. ಸೊ ಆ ಒಂದು ಇಶ್ಯೂಸ್ನ ನಾನು ನನ್ನ ಫೆಲೋ ಯೂಟ್ಯೂಬರ್ಸ್ ಅಂದರೆ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗೆಲ್ಲ ಪ್ರತಿಯೊಬ್ಬರಿಗೂ ತುಂಬ ಜನಕ್ಕೆ ಕೇಳಿದೆ, ಅದ್ರ ಬಗ್ಗೆ ರಿಸರ್ಚ್ ಕೂಡ ಮಾಡಿದೆ. ಬಟ್ ಯಾರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಕೂಡ ಹೋಗ್ಬಿಟ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ, ಬಟ್ ಅದರಿಂದ ಕೂಡ ಪ್ರಾಪರಾಗಿ ನನಗೇನು ಅದರದ್ದು ಸೊಲ್ಯೂಷನ್ ಇನ್ನೂ ಸಿಕ್ಕಿಲ್ಲ. ಇನ್ಫ್ಯಾಕ್ಟ್ ಅದರಿಂದ ಇನ್ನೂ ಹೆದರಿಕೆನೆ ಜಾಸ್ತಿ ಆಯಿತು. ಅದಾದ ನಂತರ ಯೂಟ್ಯೂಬರ್ ಜೊತೆನೇ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ, 5 ಮಂತ್ಸಿಂದನೂ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಬಟ್ ಅದರಿಂದ ಪ್ರಾಪರ್ ರೆಸ್ಪಾನ್ಸ್ ನಮಗೆ ಬರ್ತಾ ಇಲ್ಲ, ಬಿಕಾಸ್ ಇವಾಗೆಲ್ಲ AI ಟೂಲ್ಸ್ ಆಗಿರೋದ್ರಿಂದ ಪ್ರತಿಯೊಂದೂ AI ಮೂಲಕನೇ ನಮಗೆ ರಿಪ್ಲೈ ಬರುತ್ತೆ. ಸೊ ನಾವೊಂದು ಏನು ಕೇಳಿರ್ತೀವೋ ಅಲ್ಲಿ ಏನು ಸೆಟ್ ಮಾಡಿರ್ತೀರೋ ಆನ್ಸರ್ ಅದೇ ಬರುತ್ತೆ, ಬಟ್ ಪ್ರಾಪರಾಗಿ ಆನ್ಸರ್ ಇನ್ನೂ ಸಿಗ್ತಾ ಇಲ್ಲ. ಸೊ ಏನು ಇಶ್ಯೂ ಅಂತ ನಾನು ಅಷ್ಟು ಇದಾಗಿ ಹೇಳೋಕೆ ಆಗೋದಿಲ್ಲ ನಿಮಗೆ, ಪ್ಲೀಸ್ ಅದನ್ನು ಮಾತ್ರ ಕೇಳಿಬಿಡಿ, ಬಿಕಾಸ್ ಆ ಇಶ್ಯೂನ ಹೇಳೋಕ್ಕಾಗಲ್ಲ. ಬಟ್ ಈ ಥರ ಇಶ್ಯೂಸ್ ಎಲ್ಲ ನಡೀತಾ ಇದೆ ಆ್ಯಂಡ್ ಅದರಿಂದ ತುಂಬ ಜಾಸ್ತಿ ಎಫೆಕ್ಟ್ ಆಗಿದೆ ನನಗೆ, ಬಿಕಾಸ್ 1 ವರ್ಷ ಯೂಟ್ಯೂಬ್ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಯೂಟ್ಯೂಬ್ನ ನಂಬಿಕೊಂಡು ನಾನು ಕೆಲವೊಂದು ಕಮಿಟ್ಮೆಂಟ್ಸ್ನ ಮಾಡಿಕೊಂಡೆ. ಓಕೆ ಬಿಡು, ಇದು ಮಿನಿಮಮ್ ನನಗೆ ಅಟ್ಲೀಸ್ಟ್ ಒಂದು 30,000 ಬರುತ್ತೆ, ಈ 30,000 ನಾನು ಒಂದು ಕಮಿಟ್ಮೆಂಟ್ನ ಮಾಡ್ಕೋಬೋದು ಅಂತ ಹೇಳಿ ಕಮಿಟ್ಮೆಂಟ್ನ ಮಾಡಿಕೊಂಡೆ. ಬಟ್ ಲಾಸ್ಟ್ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಈ 5 ತಿಂಗಳಿಂದನೂ ನನ್ನ ಕಂಪ್ಲೀಟ್ ರೆವೆನ್ಯೂ ಏನಿದೆಯೋ ಫುಲ್ ಡೌನ್ ಆಗಿಬಿಟ್ಟಿದೆ. ತುಂಬ ಜನ ನಂಬಲ್ಲ, ಸೊ ಒಂದು ಇದನ್ನ ಕೂಡ ತೋರಿಸ್ತೀನಿ ನಿಮಗೆ ಒಂದು. ಸೊ ನೋಡಿ, ನನ್ನ ಯೂಟ್ಯೂಬ್ ರೆವೆನ್ಯೂ ಬಂದ್ಬಿಟ್ಟು ಇಷ್ಟೇ ಇರೋದು, ಇಷ್ಟೇ ನನಗೆ ದುಡ್ಡು ಬರ್ತಾ ಇರೋದು. ಲೈಕ್ 250, 260, 220, 200, 170, 160, ಇನ್ಫ್ಯಾಕ್ಟ್ 92 ರುಪೀಸ್ ಕೂಡ ಬಂದಿದೆ. ನಾನು ಇನ್ನೂ ಕೆಳಗೆ ಮಟ್ಟಕ್ಕೆ ತೋರಿಸೋದು ಬೇಡ ಅಂತ ತೋರಿಸ್ತಾ ಇಲ್ಲ. ಸೊ ಅಷ್ಟು ಕಡಿಮೆ ದುಡ್ಡು ಬರ್ತಾ ಇರೋದು ಒಂದೊಂದು ವೀಡಿಯೋಗೆ. ಸೊ ಇನಿಷಿಯಲಿ ಆ ಥರ ಆಗ್ತಾ ಇಲ್ಲ, ಇನಿಷಿಯಲಿ ಏನಪ್ಪ ಅಂದರೆ ಇವಾಗ ನಾನು ವೀಡಿಯೋ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು 40,000 ವ್ಯೂಸ್ ಬರ್ತಾ ಇದೆ, ಅದಕ್ಕೊಂದು 1.5 ಸಾವಿರ ದುಡ್ಡು ಬರ್ತಾ ಇದೆ ಅಂತ ಅಂದರೆ ಎಕ್ಸಾಕ್ಟಾಗಿ ಈ ತಿಂಗಳು 12 ಲೈಕ್ ಫೆಬ್ರವರಿ ತಿಂಗಳಲ್ಲಿ ಒಂದಿಷ್ಟು ದುಡ್ಡು ಅಂತ ಬಂದಿರುತ್ತೆ. ಅದಾದಮೇಲೆ ಎಕ್ಸಾಕ್ಟಾಗಿ March 12 ಸ್ಟಾರ್ಟ್ ಮಾಡ್ತಾರೆ ಕೌಂಟಿಂಗ್ ಎಲ್ಲ. ಸೊ ಆ ಟೈಮಲ್ಲಿ March 12 ಫೆಬ್ರವರಿ ಮಂತಲ್ಲಿ ಬಂದಿರುವಂಥ ಒಂದು ಪ್ರಾಬ್ಲಿ ಒಂದು 20,000 ಅಂದ್ಕೊಳ್ಳಿ, 20,000 ದುಡ್ಡು 70-80% ಅಷ್ಟು ಕಟ್ ಆಗುತ್ತೆ ನನ್ನದು. ಆ ಥರ 12th ಹಿಡಿದು 18th ಅಥವಾ 19th ತನಕನೂ ಮತ್ತೆ ಕೌಂಟಿಂಗ್ ನಡೆಯುತ್ತೆ, ಮತ್ತೆ ಅಂದರೆ 18th ಅಥವಾ 19th ಪ್ರೊಸೆಸ್ ಮಾಡ್ತಾರೆ ದುಡ್ಡು. ಸೊ ಆ ಟೈಮಲ್ಲಿ ತನಕನೂ ಮತ್ತೆ ಒಂದೊಂದು ದಿನ ಈ ಥರ 1,000, 2,000, 3,000 ಈ ಥರ ಕಟ್ಟಾಗ್ತಾ ಬರುತ್ತೆ. ಸೊ ನನ್ನ ರೆವೆನ್ಯೂ ಅಂತೂ ಕಂಪ್ಲೀಟಾಗಿ ಹೊರಟೋಗಿದೆ, ರೆವೆನ್ಯೂನೇ ಇಲ್ಲ. ಸೊ ನನಗೆ ಕೆಲವೊಂದು ಕಾಮೆಂಟ್ಸ್ ಬರ್ತಾ ಇತ್ತು ಯೂಟ್ಯೂಬಿಂದ ಸಿಕ್ಕಾಪಟ್ಟೆ ದುಡಿತೀರಾ ಅಂತ ಎಲ್ಲ. ಸೊ ಸಿಕ್ಕಾಪಟ್ಟೆ ಇಷ್ಟೇ ನಾನು ದುಡಿದಿರೋದು, ಸಿಕ್ಕಾಪಟ್ಟೆ ದುಡಿತಾ ಇಲ್ಲ, ತುಂಬ ಕಡಿಮೆ ಆಗಿದೆ ರೆವೆನ್ಯೂ. ಬಟ್ ರೆವೆನ್ಯೂ ಬಗ್ಗೆ ನಾನು ಅಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ, ಬಿಕಾಸ್ ಏನಪ್ಪ ಅಂದರೆ ನನ್ನ ಚಾನಲ್ ಒಂದು ಸೇಫ್ ಇದ್ದರೆ ನನ್ನ ಇಷ್ಟೇ ರೆವೆನ್ಯೂಯಿಂದನೂ ಪರವಾಗಿಲ್ಲ. ಬಟ್ ಏನಪ್ಪ ಅಂದರೆ ನಾನು ಒಂದು ಮಗು ಥರ ಬೆಳೆಸ್ಕೊಂಬಂದಿದ್ದೀನಿ ಆಯಿತಾ ಈ ಚಾನಲ್ನ, ಒಂದು ಚಿಕ್ಕ ಮಗು ಲೈಕ್ ಫ್ರಾಮ್ 0 ಸ್ಟಾರ್ಟ್ ಮಾಡಿ ಇವತ್ತೊಂದು 60,000 ಜನ ನನ್ನ ನೋಡ್ತಾ ಇದ್ದಾರೆ ಅಂತ ಅಂದಮೇಲೆ ಅದನ್ನು ಎಷ್ಟು ಕಷ್ಟಪಟ್ಟು ನಾನು ಬೆಳೆಸ್ಕೊಂಬಂದಿರ್ತೀನಿ ಅಂತ ನೀವು ಯೋಚನೆ ಮಾಡ್ಬೋದು. ತುಂಬ ಕಷ್ಟಪಟ್ಟಿದ್ದೀನಿ ಈ ಚಾನಲ್ನ ಇಷ್ಟು ಮಟ್ಟಕ್ಕೆ ತರೋದಕ್ಕೆ, ಬಿಕಾಸ್ ತುಂಬ ಜನ ತುಂಬ ಹೇಳ್ತಾ ಇದ್ರು ಅಯ್ಯೋ ಇವಳೇನು ಮಾಡ್ತಾವಳೆ ಬಿಡು, ಯೂಟ್ಯೂಬು ಏನು ದುಡಿತಾ ಇಲ್ಲ, ಅದು ಇದು ಟಾಂಟ್ಸು, ಜನಗಳ ಮಾತುಗಳು ಎಲ್ಲ ತುಂಬ ಜಾಸ್ತಿನೇ ಕೇಳಿಸ್ಕೊಂಡಿದ್ದೀನಿ. ಬಟ್ ತುಂಬ ಕಷ್ಟಪಟ್ಟು ಈ ಮಟ್ಟಕ್ಕೆ ತಂದಿರೋ ಚಾನಲು ಎಲ್ಲಿ ಕೈ ಬಿಟ್ಟು ಹೋಗ್ಬಿಡುತ್ತು ಅನ್ನೋ ಭಯ ಆಗ್ತಾ ಇದೆ. ನಾನು ಅಳಬಾರ್ದು ಅಂತ ತಾನೇ ಈ ವಿಡಿಯೋನ ಮಾಡ್ತಾ ಇರೋದು, ಬಿಕಾಸ್ ನನಗೆ ಇಷ್ಟ ಇಲ್ಲ ಅಳೋದಕ್ಕೆ, ಅದು ಒಳ್ಳೇದಲ್ಲ. ಸುಮ್ಮನೆ ಅದು ನಮ್ಮ ವೀಕ್ನೆಸ್ನ ನಾವು ತೋರಿಸ್ಕೋಬಾರ್ದು. ಬಟ್ ನಾನು ಯೂಟ್ಯೂಬಲ್ಲಿ ನೋಡಿರೋ ಪ್ರಕಾರ ಈ ಥರ ಇಶ್ಯೂ ಆದರೆ 5-6 ತಿಂಗಳಾದ ಮೇಲೆ ಚಾನಲ್ನ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಕೂಡ ಹೇಳಿದ್ದಾರೆ ತುಂಬ ಜನ. ತುಂಬ ಭಯ ಆಗ್ತಿದೆ, ಬಿಕಾಸ್ ಎಲ್ಲಿ ಇಷ್ಟು ವರ್ಷ ಪಟ್ಟಿದ್ದು ಕಷ್ಟ ನೀರ್ಪಾಲಾಗ್ಬಿಡುತ್ತೆ ಅನ್ನೋ ಒಂದು ಭಯ ತುಂಬ ಕಾಡ್ತಾ ಇದೆ.
ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿದ್ದೀನಿ. ನಿಜವಾಗ್ಲೂ ದೇವ್ರ ಹತ್ರ ಒಂದೇ ಬೇಡ್ಕೋತೀನಿ, ಏನೂ ಆಗದಲೇ ಇರಲಿ. ಈ ಟೆನ್ಷನ್ ಬೇರೆ ನನಗಷ್ಟೇ ಅಲ್ಲ, ಲಚ್ಚುಗೂ ಇದೆ. ಸೊ ಲಚ್ಚು ಮತ್ತು ನನಗೆ ನಮ್ಮಿಬ್ಬರು ಚಾನಲ್ ಮಾತ್ರ ಈ ಥರ ಆಗಿದೆ. ಯಾಕೆ ಅಂತ ಗೊತ್ತಿಲ್ಲ, ರೀಸನ್ಸೇ ಗೊತ್ತಿಲ್ಲ. ಲಿಟ್ರಲಿ ಎಷ್ಟೊಂದು ಜನನ ಕೇಳಿದ್ವಿ, ಎಷ್ಟೊಂದು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ವಿ. ಯೂಟ್ಯೂಬ್ ಟೀಮ್ ಜೊತೆನೇ ಕುತ್ಕೊಂಡು ತುಂಬ ಮೇಲ್ಸ್ ಟಿಕೆಟ್ಸ್ ಎಲ್ಲ ರೇಸ್ ಮಾಡಿ ಎಲ್ಲಾನು ಮಾಡಿದ್ವಿ. ಬಟ್ ಇನ್ನೂ ಅದರದ್ದು ಸೊಲ್ಯೂಷನ್ ಕೂಡ ಗೊತ್ತಿಲ್ಲ, ಮತ್ತು ರೀಸನ್ ಕೂಡ ಗೊತ್ತಾಗ್ತಾ ಇಲ್ಲ. ನನಗೆ ನಿಜ ರೆವೆನ್ಯೂ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊತಾ ಇಲ್ಲ, ಬಟ್ ನನ್ನ ಚಾನಲ್ ಸೇಫ್ ಆಗಿರಬೇಕು. ಲಚ್ಚು ಕೂಡ ಅಷ್ಟೇ, ಅವಳು ಕೂಡ ಪಾಪ ಅವಳ ಕೆಲಸನ ಬಿಟ್ಟು ಅವಳು ಇದನ್ನು ಒಂದು ಇನ್ಕಮ್ ಥರ ಮಾಡಿಕೊಂಡು ಅವಳ ಕೆಲಸನ ಬಿಟ್ಟು ಅವಳು ಇದನ್ನು ಒಂದು ಮೇನ್ ಸೋರ್ಸ್ ಥರ ಮಾಡಿಕೊಂಡು ಬರ್ತಾ ಇರೋದು. ಸೊ ಎಲ್ಲಿ ಇದು ಇದಾಗ್ಬಿಡುತ್ತೋ, ಎಫೆಕ್ಟ್ ಆಗ್ಬಿಡುತ್ತೋ ನಮ್ಮ ಚಾನಲ್ಗೆ ಅಂತ ಹೇಳಿ ತುಂಬ 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 ಪ್ರೆಷರಲ್ಲಿದ್ದೀವಿ ಒಂದು ಅಕ್ಟೋಬರಿಂದನು. ಬಟ್ ಅಂದ್ರೂ ವೀಡಿಯೋಸ್ ಮಾಡೋದು ಬಿಡ್ತಾ ಇಲ್ಲ, ಬಿಕಾಸ್ ನಾವು ವೀಡಿಯೋಸ್ ಮಾಡಲಿಲ್ಲ ಅಂದರೆ ನಿಮ್ಗಳ ತನಕ ರೀಚೇ ಆಗಲ್ಲ. ನಾವು ಪ್ರಾಬ್ಲಿ ನನ್ಗೆ ಬೈ ಚಾನ್ಸ್ ಒಂದು ವಾರ ವೀಡಿಯೋಸ್ ಮಾಡಲಿಲ್ಲ ಅಂದರೆ ಒಂದು ವಾರದ ನಂತರ ಮಾಡುವಂಥ ವೀಡಿಯೋ ನಿಮಗೆ ರೀಚೇ ಆಗಿರಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಆದಷ್ಟೂ ನಮ್ಮ ಇದನ್ನು ಕಂಟ್ರೋಲ್ ಮಾಡ್ಕೊಂಡು ನಾವು ವೀಡಿಯೋಸ್ನ ಮಾಡ್ತಾ ಇದ್ದೀವಿ. ಇದೆಲ್ಲದಕ್ಕೂ ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಸಪೋರ್ಟ್. ದಯವಿಟ್ಟು ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಪ್ರೇ ಮಾಡಿ ನಮ್ಮ ಚಾನಲ್, ಬಿಕಾಸ್ ಇದು ನೀವಿಲ್ಲದಂತೆ ಈ ಚಾನಲ್ ಇರ್ತಾನೆ ಇರಲ್ಲ ಇಷ್ಟು ಮಟ್ಟಿಗೆ. ಸೊ ನೀವು ಬೆಳೆಸಿರೋ ಚಾನಲ್ ಯಾವುದೇ ಕಾರಣಕ್ಕೂ ಏನೂ ಆಗದೇ ಇರೋ ಥರ ಸಪೋರ್ಟ್ ಮಾಡಿ ಅಂತ, ಪ್ರೇ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಸ್, ಇಷ್ಟ ಹೇಳೋಕ್ಕೆ ಇಷ್ಟಪಡೋದು. ಸೊ ಇದಲ್ಲದಂತೆ ಕೆಲವೊಂದು ಲೈಕ್ ಇವಾಗ ನಿಮ್ಗೆ ಗೊತ್ತೇ ಇದೆ, ಮನೆ ಖಾಲಿ ಮಾಡೋ ಆ ಪ್ರೆಷರ್ ಆ ಟೆನ್ಷನ್ ಕೂಡ ಇದೆ. ಮನೆ ಖಾಲಿ ಮಾಡಬೇಕು, ಬಿಕಾಸ್ ಮನೆ ಖಾಲಿ ಮಾಡೋದು ಅಂದರೆ ಒಂದು ಚಿಕ್ಕ ವಿಷಯ ಎಲ್ಲ. ಸಡನ್ಲಿ ಬಂದ್ಬಿಟ್ಟು ನಿಮಗೆ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ನೀವು ಇವತ್ತು ಮನೆ ಖಾಲಿ, ಇನ್ ಟೂ ಮಂತ್ಸ್ ಇದೆ ನಿಮಗೆ ನೀವು ಮನೆ ಖಾಲಿ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಯಾರಿಗೆ ಆಗಲಿ ಕಾಲು ಕೆಳಗಡೆಯಿಂದ ಎಲ್ಲ ಕುಸ್ತೋಯ್ತು ಅನ್ನೋ ಥರ ಫೀಲ್ ಆಗುತ್ತೆ. ಯಾಕಂದರೆ ಇವಾಗ ಈ ಮನೇಲಿ ನಾವು ಒಂದಿಷ್ಟು ಸೆಟಪ್ ಅಂತ ಮಾಡ್ಕೊಂಡಿದ್ದೀವಿ. 3 BHK ಮನೆ, ಇಷ್ಟು ದೊಡ್ಡ ಮನೆ, ಇಷ್ಟು ದೊಡ್ಡ ಮನೆಗೆ ಆಗೋ ಥರನೇ ಸಾಮಾನು ಇದೆ. ಇವಾಗ ನಾವು ಇಲ್ಲಿಂದ 2 BHK ಶಿಫ್ಟ್ ಆಗಿ ಅಂತ ತುಂಬ ಜನ ಕಾಮೆಂಟ್ ಮಾಡಿದ್ವಿ. 2 BHK ಶಿಫ್ಟ್ ಆದರೆ ಎಲ್ಲಿಡೋದು ಇಷ್ಟು ಸಾಮಾನುಗಳನ್ನ? ಸರಿ, ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ, ನನ್ನ ಗಂಡನ ಮನೆಗೆ ಹೋದರೆ ನನ್ನ ಮನೆಯದ್ದು ಅಂತ ಕೆಲವು ಒಂದಷ್ಟು ಸಾಮಾನುಗಳಿದೆ, ಅದನ್ನು ನಾನು ಕೂಡ ಪರ್ಚೇಸ್ ಮಾಡಿದ್ದೀನಿ. ಬಿಕಾಸ್ ನಾನು ಫಸ್ಟು ಸಪ್ರೇಟಾಗೇ ಇದ್ದಿದ್ದು ಅದನ್ನೆಲ್ಲ ಒಂದು ಗೋಡೌನಲ್ಲಿ ಇಟ್ಟಿದ್ದೀವಿ. ಸೊ ಅದು ಬಂದರೆ ನಾನು ಇಲ್ಲಿಂದ ಹಿಂಗೆ ತೊಗೊಂಡೋಗಿ ಇಡೋಕ್ಕಾಗುತ್ತೆ. ಆ್ಯಂಡ್ ಲಚ್ಚು ಮನೆ ಇದೆ. ಸೊ ಲಚ್ಚು ಮನೆಯದು ಕೂಡ ಅವಳದೇ ಆದಂಥ ಒಂದು ಸೆಟಪ್ ಇದೆ ಅವಳ ಮನೆಯಲ್ಲಿ. ಸೊ ಅದನ್ನು ಅವಳು ಎಲ್ಲಿ ಬಿಡೋಕ್ಕಾಗುತ್ತೆ ಅಲ್ವಾ? ತುಂಬಾ ಪ್ರೆಷರ್ ನಡೀತಾ ಇದೆ ಈ ಥರ ಯೋಚನೆ ಮಾಡೋಕ್ಕೆ ಹೋದರೆ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಬೇರೆ, ನನಗೂ ಕೂಡ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಈ ಥರ, ಲೋ BP ಆಗಿಬಿಡುತ್ತೆ ಸಡನ್ಲಿ. ಆ್ಯಂಡ್ ಇವಾಗ ಮೊನ್ನೆ ಕೂಡ ಹೋಗಿದ್ದೆ ಹಾಸ್ಪಿಟ್ಲಿಗೆ. ಸೊ ಡಾಕ್ಟರ್ ಇನ್ನೊಂದೇನೋ ಹೇಳ್ಬಿಟ್ಟಿದ್ದಾರೆ, ಅದು ಕೂಡ ಟೆನ್ಷನ್ ಬಿಡೋದು, ರಿಸಾಲ್ವ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ. ಮತ್ತು ತುಂಬ ಸುಸ್ತಾಗುತ್ತೆ ಎಲ್ಲ, ಸ್ವಲ್ಪ ಬ್ಲಡ್ ಟೆಸ್ಟ್ಗಳು ಕೂಡ ಮಾಡಿಸ್ಕೊಂಡ್ವಿ, ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಮಮ್ಮಿಗೂ ಕೂಡ ಹೆಲ್ತ್ ಇಶ್ಯೂ ನಡೀತದೆ, ಶುಗರ್ ಅಪ್ ಆ್ಯಂಡ್ ಡೌನ್ ಆಗ್ತದೆ. ಒಂದು ದಿವಸ ನೋಡಿದ್ರೆ ಆಫ್ಟರ್ ಫುಡ್ ಶುಗರು 260 ಇರುತ್ತೆ, ಮತ್ತು ಇನ್ನೊಂದು ದಿವಸ ಚೆಕ್ ಮಾಡಿದ್ರೆ ಬಿಫೋರ್ ಫುಡ್ ಕೂಡ ನಾರ್ಮಲ್ ಇರುತ್ತೆ, ಆಫ್ಟರ್ ಫುಡ್ ಕೂಡ ನಾರ್ಮಲ್ ಇರುತ್ತೆ. ಅಂದರೆ ಮಮ್ಮಿಗೆ ಶುಗರ್ ಲೈಕ್ ಬಾರ್ಡರ್ ಲೈನಲ್ಲಿ ಇದೆ ಅನಿಸುತ್ತೆ. ಒಂದ್ಸತಿ ಜಾಸ್ತಿ ಆಗ್ಬಿಡುತ್ತೆ, ಒಂದ್ಸತಿ ಕಡಿಮೆ ಆಗ್ಬಿಡುತ್ತೆ, ಬಿಕಾಸ್ ಈ ಥರ ಟೆನ್ಷನ್ಸ್ ಎಲ್ಲ ಇದೆ. ಸೊ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಯೂಟ್ಯೂಬ್ನ ನಂಬಿಕೊಂಡು, ಅಂದರೆ ಯೂಟ್ಯೂಬ್ಸ್ ಒಂದು, ಸೊ ಯೂಟ್ಯೂಬ್ದು ಒಂದು ಸೋರ್ಸ್ ಆಫ್ ಇನ್ಕಮ್ನ ನಂಬಿಕೊಂಡು ನಾನು ಕೆಲವೊಂದು ಕಮಿಟ್ಮೆಂಟ್ಸ್ನ ಮಾಡ್ಕೊಂಡ್ಬಿಟ್ಟೆ. ಪ್ರಾಬ್ಲಮ್ ಮಾಡ್ಕೋಬಾರ್ದಾಗಿತ್ತೇನೋ ಅನ್ನೋ ಗೊತ್ತಿಲ್ಲ, ಬಟ್ ಓಕೆ, ಇದನ್ನು ನಂಬ್ಕೊಂಡು ಒಂದು ಕೆಲವೊಂದು ಕಮಿಟ್ಮೆಂಟ್ಸ್ನ ಮಾಡಿಕೊಂಡೆ. ಆ ಕಮಿಟ್ಮೆಂಟ್ಸ್ ಇವಾಗ ಹೇಗಪ್ಪ ನಾನು ಅದಕ್ಕೆಲ್ಲ ಪೇ ಮಾಡಲಿ ಅನ್ನೋ ಥರ ಆಗಿಬಿಟ್ಟಿದ್ದೆ. ಬಿಕಾಸ್ ನನ್ನ ರೆವೆನ್ಯೂ ನೋಡಿದ್ರೆ ನೀವು ಯಾವ ರೀತಿಯಾಗಿ ಬರ್ತಾ ಇದೆ ಅಂತ. ಚೆನ್ನಾಗಿ ಬರ್ತಿದ್ದ ದುಡ್ಡು ಒಂದೇ ಸತಿ ಕಟ್ ಆಗ್ಬಿಡುತ್ತೆ, ಬಿಕಾಸ್ ಆ ದುಡ್ಡು ನನ್ನ ಕೈಗೆ ಸಿಗೋದಿಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಬಟ್ ಆ ಕಮಿಟ್ಮೆಂಟ್ಸ್ ಆದರೂ ಓಕೆ ಫೈನ್ ಪ್ರಾ, ಬಿಕಾಸ್ ನನಗೆ ನನ್ನ ಸಪೋರ್ಟಿವ್ ಹಸ್ಬೆಂಡ್ ಇದ್ದಾರೆ, ನನ್ನ ಗಂಡ ಇದ್ದಾರೆ. ಸೊ ನಾನು ಪೇ ಮಾಡಿಲ್ಲ ಅಂದರೂ ನನ್ನ ಗಂಡ ಪೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇಲ್ಲ, ನನ್ನ ಫ್ಯಾಮಿಲಿನೂ ಕೂಡ ಇದೆ, ನನ್ನ ಫ್ಯಾಮಿಲಿ ಕೂಡ ನಂಗೆ ಅಷ್ಟೇ ಸಪೋರ್ಟ್ ಮಾಡುತ್ತೆ. ಬಟ್ ಅದಲ್ಲದಂತೆ ಇಷ್ಟು ವರ್ಷ ಬೆಳೆಸ್ಕೊಂಬಂದಿರೋ ಚಾನಲ್ ಅರ್ಧಕ್ಕೆ ಹೋದರೆ ಮತ್ತು ನಾನು ಇನ್ನೊಂದು ಸತಿ ಇನ್ನೊಂದು ಹೊಸ ಚಾನಲ್, ಇನ್ನೂ 4 ವರ್ಷ ಹೇಗೆ ನಾನು ಮತ್ತೆ ಅದೆಲ್ಲ ನೆನಪಿಸ್ಕೊಳೋಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಸೊ ಈ ಥರ ಎಲ್ಲ ತುಂಬ ಪ್ರೆಷರ್ ತಲೆಯೊಳಗೆ, ಒಂಥರ ಕುಕ್ಕರ್ ಒಳಗೆ ನಾವೆಲ್ಲ ತುಂಬಿಟ್ಟು ಕುಕ್ಕರ್ ಒಂದ್ಸತಿ ಬ್ಲಾಸ್ಟ್ ಆಗುತ್ತಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಎಸ್ ಫ್ರೆಂಡ್ಸ್, ಇದೆಷ್ಟು ನಡೀತಾ ಇದೆ. ಐ ನೋ ತುಂಬ ಲಾಂಗ್ ಆಯಿತು, ತುಂಬ ಮಾತಾಡ್ಬಿಟ್ಟಿದ್ದೀನಿ ಅನಿಸುತ್ತೆ, ಬಟ್ ಪ್ರೇ ಮಾಡಿ ಅಷ್ಟೇ ಕೇಳ್ಕೊತೀನಿ. ಓಕೆ, ಸೊ ಇಲ್ಲಿಗೆ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ, ನನಗೆ ಎಂಡ್ ಮಾಡೋಕ್ಕೂ ಆಗ್ತಾ ಇಲ್ಲ. ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ, ಅಲ್ಲಿ ತನಕ